हाय एल्लरिगू लॉग विथ विजया चैनल के स्वागत फ्रेंड्स इवागलू कूड अष्टे वन वीक मेले आगे वीडियो हाकि सो इवाग हाक्ता इदीनि एनप्पा अंद्रे स्वल्प बिजी आगिदीनि मत्ते इवंदु कूड अल्टरनेटिव डेज क्लासस् इरुत्ते सो हागागि मोबाइल बेळग्गेनु अवनु तगोंडिर्ताने अंद्रे 11 अवर् इरुत्ते अष्टे आक्चुअली मत्ते सायंकाल 1 अवर् इरुत्ते ಏನಾಗುತ್ತೆ ಬೆಳಗ್ಗೆ ನಂದು ಟಿಫಿನ್ ಕೆಲಸ ಎಲ್ಲ ಆದ್ಮೇಲೆ ಅವನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅವನ ಕ್ಲಾಸ್ ಮುಗಿಯುತ್ತೆ ನನಗೆ ಅಡಿಗೆ ಕೆಲಸ ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೋ ಹಾಗಾಗಿ ವಿಡಿಯೋ ಮಾಡಕಾಗಲ್ಲ ಲೇಟ್ ಆಗಿಬಿಟ್ರುತ್ತೆ ಊಟಕ್ಕೆ ಅದೆಲ್ಲ ಅನ್ಕೊಂಡ್ರೆ ಸೋ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಮೊನ್ನೆ ಆಕ್ಚುಲಿ ಹೋದವಾರ ಒಂದು ವಿಡಿಯೋ ಇದನ್ನ ಮಾಡಿದೆ ದೋಸೆ ಮಾಡಿದೆ ರಾಗಿ ಹಿಟ್ಟಿಂದ ಸೋ ಆ ದೋಸೆನ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡಕಾಗಿಲ್ಲ ಸೋ ಆ ವಿಡಿಯೋನ ಇವತ್ತು ಶೇರ್ ಮಾಡ್ತಾ ಇದೀನಿ ಆಕ್ಚುಲಿ ಇವತ್ತು ಫ್ರೈಡೇ ಶುಕ್ರವಾರ ಅಮಾವಾಸ್ಯೆ ಇವತ್ತು रेसिपी इवत सो हादारोन शूट मोडियोन इवत जो शेर मातीन फ्रेंड्स तुम एलू मातीती रगी दोसे स्वल्प क्रिस्पी आगे अंदर नीर दोसे तर अदे स्वल्प अल हाँबिटू मे चेना टेस्ट अदान शेर मातीन मत क्रिस्पी मत वीन मेतू मीन एरू निम जो शेर मातीनि वे हिट ಅದರಲ್ಲೇ ಸ್ವಲ್ಪ ತೆಗೆದು ಬಿಟ್ಟು ನೀರ್ ದೋಸೆ ತರ ಕ್ರಿಸ್ಪಿ ಮತ್ತೆ ಇನ್ನೊಂದು ಸ್ಮೂತ್ ಆಗಿ ಸ್ವಲ್ಪ ದಪ್ಪ ಆ ತರ ದೋಸೆ ಮಾಡಿದ್ದೀನಿ ಬನ್ನಿ ನಿಮ್ಮ ಜೊತೆನೆ ಶೇರ್ ಮಾಡ್ತೀನಿ ತುಂಬಾ ಲೇಟ್ ಮಾಡಕ ಹೋಗೋದು ಬೇಡ ನೋಡಿ ಆಕ್ಚುಲಿ ಇವತ್ತು ಕ್ಲಾಸ್ ಇತ್ತು ಇವಾಗ ಇದಾಗಿದೆ ಒಂದು ಸೋ ಇನ್ನು ಬಿಟ್ರೆ ತುಂಬಾ 1 ವೀಕ್ ಮೇಲೆ ಆಗಿಬಿಟ್ಟಿದೆ ಅದೇನಂತೀರಾ ಬಿಟ್ಕೊಂಡು ಹೋಗ್ಬಿಟ್ರೆ ಸೋ ಹಾಗೆ ಹೋಗ್ಲಿ ಬಿಡು ನಾಳೆ ಹಾಕೋಣ ಹೋಗ್ಲಿ ನಾಳೆ ಮತ್ತೆ ಹಾಕೋಣ ಬರಿ ಪೋಸ್ಟ್ಮನ್ ಮಾಡದೇ ಆಗಿಬಿಡುತ್ತೆ ವಿಡಿಯೋ ಹಾಕೋದು ಸೋ ಅದಕ್ಕೆ ಇವತ್ತು ಏನಾದರೂ ಆಗ್ಲಿ ವಿಡಿಯೋನ ಹಾಕ್ಲೇಬೇಕು ಅಂತ ಅದೇ ಹೇಳಿದ್ನಲ್ವಾ ದೋಸೆ ವಿಡಿಯೋನ ಹಾಕ್ಲೇಬೇಕು ಅಂತ ಇವಾಗ ಶೂ ಇದನ್ನ ಮಾಡ್ತಾ ಇದೀನಿ ವಿಡಿಯೋ ಬನ್ನಿ ಫ್ರೆಂಡ್ಸ್ ವಿಡಿಯೋ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಯಾರಿಗೆ ಗೊತ್ತಿಲ್ಲ ಅವರು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೆಲ್ದಿ ಮತ್ತೆ ರಾಗಿ ಹಿಟ್ಟು ಇರೋದ್ರಿಂದ ಡಯಾಬಿಟಿಸ್ ಅವರೆಲ್ಲರಿಗೂ ಕೂಡ ತುಂಬಾ ಒಳ್ಳೇದು ಮತ್ತೆ ಮೇನ್ ಮೈದಾ ಹಾಕಿಲ್ಲ ಉದ್ದಿನ ಬೇಳೆ ಹಾಕಿಲ್ಲ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಲೋಟದಷ್ಟು ರಾಗಿ ಹಿಟ್ಟು ಹಾಕಿದೀನಿ ನಾನು ಒಂದು ಲೋಟ ರಾಗಿ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ರವೆ ಉಪ್ಪಿಟ್ಟು ರವೆ ಚಿರೋಟಿ ರವೆ ಉಪ್ಪಿಟ್ಟು ರವೆ ಯಾವುದಾದರೂ ಹಾಕೋಬಹುದು ನಾನು ಉಪ್ಪಿಟ್ಟು ರವೆ ಹಾಕಿದ್ದೀನಿ ಚೆನ್ನಾಗಿ ಗರಗರಿಯಾಗಿ ಬರುತ್ತೆ ನೋಡಿ ಇವಾಗ ಅಷ್ಟೇ ಸ್ವಲ್ಪ ಅರ್ಧ ಬಟಲ್ ಅಷ್ಟು ಇದು ಚಿಕ್ಕ ಬಟಲ್ ಇದೆ ಅದಕ್ಕೆ ಅರ್ಧ ಬಟಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಾನು ಒಂದು ಲೋಟ ರಾಗಿ ಹಿಟ್ಟಿಗೆ ಅರ್ಧ ಲೋಟ ರವೆ ಅರ್ಧ ಲೋಟ ಅಕ್ಕಿ ಹಿಟ್ಟು ಮತ್ತೆ ಇವಾಗ ನೋಡಿ ರುಚಿಗೆ ಉಪ್ಪು ಇವು ಮೂರು ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಏನು ಏನಂತೀರ ಅಕ್ಕಿ ನೆನೆ ಹಾಕಿಲ್ಲ ಬೆಳಗ್ಗೆ ಏನು ಟಿಫಿನ್ ಮಾಡೋದು ಅಂತ ಅಂದಾಗ ದಿಢೀರಂತ ನೀವು ಇದನ್ನು ಮಾಡ್ಬೋದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೀವು ಚಟ್ನಿ ಮಾಡೋಷ್ಟರಲ್ಲೇ ಹಿಟ್ಟು ಒಂದು 10-15 ನಿಮಿಷ ನೆಂದು ಹೋಗ್ಬಿಡುತ್ತೆ ಆರಾಮಾಗಿ ದೋಸೆ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ದೋಸೆ ಕ್ರಿಸ್ಪಿಯಾಗಿ ಮಾಮೂಲಿ ಮಿದುವ ಮೆತ್ತಗೆ ಮಾಡ್ಕೋತಿರ್ತೀವಲ್ವ ರಾಗಿ ದೋಸೆ ಈ ಥರ ಕ್ರಿಸ್ಪಿಯಾಗಿ ನೀರು ದೋಸೆ ಥರ ಮಾಡ್ಕೊಂಡು ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ದೀನಿ ಹಿಟ್ಟು ಮತ್ತೆ ಉಪ್ಪು ಎಲ್ಲ ಹಾಕಿದ್ನಲ್ವ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಇವಾಗ ಇದಕ್ಕೆ ನೀರು ಹಾಕ್ತೀನಿ ದೋಸೆ ಹಿಟ್ಟಿನ ಅದಕ್ಕೆ ನೀವು ನೀರನ್ನು ಹಾಕಿ ಕಲಸಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಿ ಜಾಸ್ತಿ ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ ಜಾಸ್ತಿ ಹಾಕಿ ನೀರು ಹಾಕಿಬಿಟ್ರೆ ಮತ್ತೆ ನೀವು ಹಿಟ್ಟು ಅದೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ ಅದ್ರ ಬದಲು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ತಾ ಹೋಗಿ ದೋಸೆ ಹಿಟ್ಟಿನ ಅದ ಆ ಮೆಜರ್ಮೆಂಟ್ ನಿಮಗೆ ಬರೋವರೆಗೂ ಆ ಹಿಟ್ಟನ್ನು ಚೆನ್ನಾಗಿ ಕಲಿಸಿ ಸ್ವಲ್ಪ ನೀರು ಹಾಕಿ ಹಾಕಿ ಮತ್ತು ರಾಗಿನೂ ಒಳ್ಳೇದಲ್ವಾ ಡೈಲಿ ಉದ್ದಿನ ಬೇಳೆ ದೋಸೆ ಉದ್ದಿನ ಬೇಳೆದೇ ಎಲ್ಲ ಮಾಡ್ತಾ ಇರ್ತೀವಿ ಉದ್ದಿನ ಬೇಳೆನೂ ಅಷ್ಟೊಂದು ಇದು ಅಲ್ಲಲ್ವಾ ಕೆಲವೊಬ್ರಿಗೆ ಆಸಿಡಿಟಿ ಆಗುತ್ತೆ ಕೆಲವೊಬ್ರಿಗೆ ಅದೇ ಗ್ಯಾಸ್ಟ್ರಿಕ್ಕೆಲ್ಲ ಸೊ ಆಗೋದ್ರಿಂದ ಆದಷ್ಟು ಉದ್ದಿನ ಬೇಳೆ ಅವಾಯ್ಡ್ ಮಾಡಬೇಕು ಅನ್ನೋರು ನೀವು ಈ ದೋಸೆನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಆಮೇಲೆ ಇವಾಗೆಲ್ಲ ವರ್ಕ್ ಫ್ರಮ್ ಹೋಮೇ ಜಾಸ್ತಿ ಇರೋದ್ರಿಂದ ಏನು ಮಾಡ್ತೀವಿ ಜಾಸ್ತಿ ಅಂದರೆ ಟಿಫಿನ್ ಅದೆಲ್ಲ ಮಾಡ್ತೀವಿ ತಿಂತೀವಿ ಒಂದೇ ಕಡೆ ಕೂಡ್ತೀವಿ ಸೊ ಹಾಗಾಗಿ ಉದ್ದಿನ ಬೇಳೆ ಬಳಸೋದ್ರಿಂದ ಜಾಸ್ತಿ ನಮಗೆ ಗ್ಯಾಸ್ಟ್ರಿಕ್ಕು ಬರುತ್ತೆ ಮತ್ತು ಏನಂತೀರ ವೇಟು ಜಾಸ್ತಿ ಆಗುತ್ತೆ ಅಂತಾರಲ್ವ ಉದ್ದಿನ ಬೇಳೆ ಜಾಸ್ತಿ ತಿಂದರೆ ವೇಟನ್ನು ಇದಾಗುತ್ತೆ ಜಾಸ್ತಿ ಅಂತ
ಗ್ಯಾಸ್ಟ್ರಿಕ್ ಕ್ಯಾಂಕರ್ ಮಾಮೂಲಿ ಆಗೇ ಆಗ್ತಿರುತ್ತೆ. ಆಮೇಲೆ ಉದ್ದಿನ ಬೇಳೆ ದೋಸೆ ಏನಂತೀರ, ಒಂದೆರಡು ತಿಂದರೆ, ಒಂದೆರಡು ಮೂರು ತಿಂದರೆ ಹೊಟ್ಟೆ ಜಾಸ್ತಿ ಫುಲ್ ಇದು ಫುಲ್ ಆಗಿಬಿಡುತ್ತೆ. ಇದು ಅಂದರೆ ಹಾಗಿರಲ್ಲ, ಉದ್ದಿನ ಬೇಳೆನೂ ಇರಲ್ಲ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಆರಾಮಾಗಿ ತಿನ್ಬೋದು ನೀವು. ಮತ್ತು ನೀರು ದೋಸೆ ಥರ ಮಾಡೋದ್ರಿಂದ ಚೆನ್ನಾಗಿ ಎರಡು ಮೂರು ಆರಾಮಾಗಿ ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತಲ್ವ, ತುಂಬ ದಪ್ಪನೂ ಬರಲ್ಲ, ಚೆನ್ನಾಗಿರುತ್ತೆ. ಇದು ಒಂದ್ಸರಿ ನೋಡಿ, ಗಂಟು ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಇವಾಗ ಯಾವುದೇ ಗಂಟು ಇಲ್ಲ, ಚೆನ್ನಾಗಿ ಕಲಿಸಿದ್ದೀನಿ ಇವಾಗ. ಇವಾಗ ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ ಫ್ರೆಂಡ್ಸ್ ಒಂದು 10 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ತಾಗಿದೆ ಇವಾಗ, ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ನೋಡಿ ಚೆನ್ನಾಗಿ ಹಿಟ್ಟು ನಿಂತಿದೆ ಇವಾಗ, ನೀರೆಲ್ಲ ನೋಡಿ ಚೆನ್ನಾಗಿ ಮೇಲೆಲ್ಲ ನಿಂತಿದೆ. ಇವಾಗ ಇದನ್ನು ನಾನು ಎರಡು ಇನ್ನೊಂದು ಪಾತ್ರೆಗೆ ಹಾಕ್ಕೋತೀನಿ, ಯಾಕಂದರೆ ನೀರು ದೋಸೆ ಥರ ಮತ್ತು ಇನ್ನೊಂದು ಮೆತ್ತಗೆ ದೋಸೆ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಸೊ ಹಾಗಾಗಿ ತೋರಿಸ್ತೀನಿ ನಿಮಗೆ ಇವಾಗ. ನೋಡಿ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಇವಾಗ ಹಿಟ್ಟಿದ್ದನ್ನು ಸಾರಿ ಹಿಟ್ಟನ್ನು ತೆಗಿತೀನಿ. ಇವಾಗ ನೀರು ದೋಸೆಗೇನು ಜಾಸ್ತಿ ಬೇಕಾಗಲ್ಲ, ನೀರಾಗೆ ಇರೋದರಿಂದ ಹಿಟ್ಟು ಒಂದು 3-4 ಸೌಟ್ ಆದರೆ ಸಾಕಾಗುತ್ತೆ. ಅಂದರೆ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಕಡಿಮೆ ಇದ್ದರೆ ಕಡಿಮೆ ಬೇಕಾಗತ್ತೆ ಅಷ್ಟೇ. ನೋಡಿ ಇವಾಗ ಇದನ್ನು ಕ್ಲೋಸ್ ಮಾಡಿರ್ತೀನಿ. ಇದನ್ನು ಇವಾಗ ನೀರು ದೋಸೆಗೆ ತೆಳುವಾಗಿ ದೋಸೆ ಇದನ್ನು ಹಾಕಬೇಕಲ್ವ, ಅದಕ್ಕೆ ನಾನು ಇವಾಗ ಇದನ್ನು ಪ್ರಿಪ್ರೇಷನ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇಟ್ಟಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಖಾರ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಚಿಕ್ಕದು ಹೆಚ್ಚಾಗಿ ಇಲ್ಲ ಪೇಸ್ಟ್ ಮಾಡಿ ಕೂಡ ನೀವು ಹಾಕ್ಬೋದು, ಟೇಸ್ಟ್ ಕೊಡುತ್ತೆ ಖಾರ ಇಷ್ಟಪಡೋರಿಗೆ. ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ. ನೋಡಿ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಮತ್ತು ಜೀರಿಗೆ, ಕೊತ್ತಂಬರಿ. ಮತ್ತು ಚಿಲ್ಲಿ ಹಾಕಿದ್ದೀನಿ ಇವಾಗ, ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಹಿಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ನೀರಾಗಿದೆ ಅಂತ, ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಇನ್ನೂ ನೀರಾಗಲಿ ಅಂತ. ಗಟ್ಟಿ ಹಾಕಿದರೆ ನಿಮಗೆ ಕ್ರಿಸ್ಪಿ ಈ ಥರ ನೀರು ದೋಸೆ ಥರ ಬರಲ್ಲ, ಸ್ವಲ್ಪ ನೀರಾಗಿದ್ದರೆ ಹಿಟ್ಟು ಇದು ಬರುತ್ತೆ ಚೆನ್ನಾಗಿ ದೋಸೆ ಇದು ಏನಂತೀರ ಕ್ರಿಸ್ಪಿಯಾಗಿ ನೀರು ದೋಸೆ ಹಾಗೆ ಬರುತ್ತೆ. ನೋಡಿ ಇವಾಗ ಹಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್, ಇವಾಗ ದೋಸೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇವಾಗ ಮೊದಲು ಮೆತ್ತಗೆ ಮಾಡಿ ತೋರಿಸ್ತೀನಿ. ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತೀವಲ್ಲ ಮೆತ್ತಗೆ ಅಂತ ಹೇಳಿದ್ನಲ್ವ, ಸೊ ಅದೇ ಥರ ಇದು ಕೂಡ ಮೆತ್ತಗೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಕ್ರಿಸ್ಪಿಯಾಗಿ ನೀರು ದೋಸೆನ ಹೇಗೆ ಹಾಕ್ತೀನಿ ಅಂತ ಅದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಸ್ವಲ್ಪ ದಪ್ಪಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮೆತ್ತಗೆ ಬರುತ್ತೆ ಇದು ಅಂದರೆ ಚೆನ್ನಾಗಿರುತ್ತೆ. ನೀವು ಇನ್ನೂ ನೀರು ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ನೀರಾಗಿ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ನೀವು ಇದನ್ನು ದೋಸೆನ ಹಾಕ್ಬೋದು. ನಾನು ಸ್ವಲ್ಪ ಇದನ್ನು ದಪ್ಪಗೆ ಮಾಡಿ ತೋರಿಸ್ತಾ ಇದ್ದೀನಿ, ಮೆತ್ತಗೆ ಬರುತ್ತೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಆದಮೇಲೆ ತೆಗೆದಿದ್ದೀನಿ. ಇವಾಗ ದೋಸೆ ನೋಡಿ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ಚೆನ್ನಾಗಿ ಏನಂತೀರ ಶುಗರ್ ಇರೋರು ಅವ್ರಿಗೆಲ್ಲ ಇದು ಹೆಲ್ದಿ ಅಂತ ನನಗನ್ಸುತ್ತೆ. ಯಾಕಂದರೆ ಇದರಲ್ಲಿ ಏನು ರಾಗಿ ಅಂತೂ ಮೇನ್ ಇರೋದು, ರಾಗಿ ಹಿಟ್ಟು. ಸೊ ಹಾಗಾಗಿ ಹೆಲ್ತ್ಗೆ ಒಳ್ಳೆಯದು. ಮತ್ತು ರವೆ ಹಾಕಿದ್ದೀನಿ ಅಕ್ಕಿ ಹಿಟ್ಟು. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ನೀವು ಟಿಫಿನ್ಗೆ ಇಲ್ಲ ರಾತ್ರಿ ಕೂಡ ನೀವು ಇದನ್ನು ಮಾಡಿ ತಿನ್ಬೋದು. ನೋಡಿ ಬಿಸಿ ಬಿಸಿದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ. ನೋಡಿ ಇವಾಗ ನೀರು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ರಾಗಿ ಹಿಟ್ಟನ್ನು ನಾ ಆವಾಗಲೇ ತೋರಿಸಿದ್ನಲ್ಲ ನೀರಾಗಿ ಮಾಡಿಟ್ಕೊಂಡಿದ್ದು, ಅದನ್ನು ಇವಾಗ ಯಾವ ಥರ ಹಾಕ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಬಂದಿತ್ತು, ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆನಿಯನ್ನು ಮತ್ತು ಚಿಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಬಾಯಿಗೆ. ನೋಡಿ ಇವಾಗ ನೀರು ದೋಸೆ ಅಲ್ವಾ, ಹಾಗಾಗಿ ನೀರು ಈ ಥರ ಮಾಡಿ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಏಳುತ್ತೆ.
ಮತ್ತು ಮೊದಲೇ ಹೇಳ್ದಂಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಆದಮೇಲೆ ತೆಗ್ದಿದ್ದೀನಿ ನಾನು, 4-5 ನಿಮಿಷ ಅಂದ್ಕೊಳ್ಳಿ. ನೋಡಿ ಆ್ಯಕ್ಚುಲಿ ನಂದು ಇದು ದೋಸೆ ತವ ತುಂಬ ಹಳಿದಾಗಿದೆ, ಸೊ ಹೊಸ ದೋಸೆ ಹಂಚಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ನೋಡ್ತಾ ಇರ್ಬೋದು ನೀವು, ಒಂಥರ ಮಸಾಲೆ ದೋಸೆ ಥರ ಅನ್ನಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರೆ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಚೆನ್ನಾಗಿ ಬಂದಿತ್ತು ದೋಸೆ. ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಮಕ್ಕಳು ಅಂತ ಯಾಕೆ ಹೇಳ್ತಾ ಇರ್ತೀನಿ ಅಂದರೆ, ನನಗೂ ಕೂಡ 2 ಮಕ್ಕಳು ಇರೋದರಿಂದ ಮಕ್ಕಳಿಗೆ ಹೇಗೆ ತಿನ್ನಿಸ್ಬೇಕು ಹೇಗೆ ಎಲ್ರಿಗೂ ಗೊತ್ತಿರುತ್ತೆ ತಿನ್ನಿಸೋದು. ಸ್ವಲ್ಪ ಮಕ್ಕಳಿಗೆ ಈ ಥರ ಐಟಮ್ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರಲ್ವ, ಆಮೇಲೆ ರುಚಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದು ದೋಸೆ ಅದೇ ಥರ ಹಾಕಿದ್ದೆ. ಸೊ ಅದನ್ನು ಹಾಕೋ ತೋರಿಸ್ಲಿಲ್ಲ ನಿಮಗೆ, ಮೊದಲು ಹಾಕಿದ್ದೆ. ನೋಡಿ ಇವಾಗ ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಮೊದಲೇ ಹೇಳ್ದಂಗೆ ನನ್ನ ದೋಸೆ ಹಂಚ ಸರಿ ಇಲ್ಲ, ಸೊ ಎಡ್ಜಲ್ಲೆಲ್ಲ ಸ್ವಲ್ಪ ತುಂಬ ಇದಾಗಿದೆ ಹೋಗಿದೆ. ನೋಡ್ತಾ ಇರ್ಬೋದು ನೀವು, 3-4 ದೋಸೆ ಮಾಡಿಟ್ಟಿದ್ದೀನಿ ಆಲ್ರೆಡಿ. ನೋಡಿ ಚಟ್ನಿ ಜೊತೆ ಬಿಸಿ ಬಿಸಿಯಾಗಿ ಈ ಥರ ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೊಂಡು ತಿಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ಮೊದಲೇ ಇದ್ದಂಗೆ ರಾಗಿ ಹಿಟ್ಟು ಅದೆಲ್ಲ ಇರೋದ್ರಿಂದ ಮಕ್ಳಿಗೆ ಒಳ್ಳೆಯದು, ದೊಡ್ಡವ್ರಿಗೆ ಒಳ್ಳೆಯದು, ಶುಗರ್ ಇರೋರ್ಗೆ ಒಳ್ಳೆಯದು. ಮತ್ತು ನಾವು ಇವತ್ತು ಚಪಾತಿ ಮಾಡಿಲ್ಲ, ಸೊ ಇವತ್ತೇನಾದರೂ ಬೇರೆ ಏನಾದರೂ ಮಾಡಬೇಕಂದ್ರೆ ಈ ಥರ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಒಂದು ಸರಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಚಿಂತೆ ಮಾಡ್ತಿರ್ತೀರಲ್ವ ಏನು ಮಾಡೋದು ಅಂತ, ಈ ದೋಸೆನ ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ದೋಸೆ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಮಸಾಲೆ ದೋಸೆ ಥರ ಟೇಸ್ಟ್ ವೈಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಲರ್ ನೋಡೋಕೆ ಹೋಗಬೇಡಿ, ಯಾಕಂದರೆ ಹೆಲ್ತ್ಗೆ ಯಾವ್ದು ಚೆನ್ನಾಗಿರುತ್ತೋ ಸೊ ಅದು ಕಲರು ಸರಿ ಇರಲ್ಲ ಮತ್ತು ಇಷ್ಟನೂ ಆಗಲ್ಲ. ಸೊ ಹಾಗಾಗಿ ರಾಗಿ ಸ್ವಲ್ಪ ಕಪ್ಪಿಗೆ ಇರೋದ್ರಿಂದ ದೋಸೆ ಕಪ್ಪಾಗೆ ಬರುತ್ತೆ, ಎಲ್ರಿಗೂ ಗೊತ್ತಿರೋದೇ ಅಲ್ವಾ. ಸೊ ತುಂಬ ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟು, ಮತ್ತು ಹಿಟ್ಟಿಲ್ಲ ಬೆಳಗ್ಗೆ ದೋಸೆ ಏನು ಮಾಡೋದು ಟಿಫಿನ್ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ದೋಸೆನ ಒಂದು ಸರಿ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರಾಗಿ ದೋಸೆ ಮಾಡ್ತಿರ್ತೀರ, ಈ ಥರ ಕ್ರಿಸ್ಪಿಯಾಗಿ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿರುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ಮಕ್ಕಳದ್ದು ನಡೀತಾ ಇದೆ ಇಲ್ಲಿ, ಸಾರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನಿಮ್ಗೆ ಯಾರು ಇಷ್ಟ ಆಗುತ್ತೆ ಖಂಡಿತ ಒಂದು ಲೈಕ್ ಸಿಂಬಲ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಜೊತೆಗೆ ಶೇರ್ ಮಾಡಿ. ಹೊಸಬ್ರು ತುಂಬ ಜನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.